ಕಾಂಗ್ರೆಸ್ ಸೇರ್ಪಡೆಯಾದ ಕದಲೂರು ಉದಯ್ ಗೌಡ ನೆಮ್ಮದಿಯಾಗಿದ್ದ ಗುರುಚರಣ್ಗೆ ಇದೀಗ ಟಿಕೆಟ್ ಗೊಂದಲ ಬಿಜೆಪಿ ಜೆಡಿಎಸ್ ಟಿಕೆಟ್ ಕ್ಲಿಯರ್ ಕೈನಲ್ಲಿ ಶುರುವಾಯಿತು ಕನ್ಫ್ಯೂಷನ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಹುತೇಕ ಮದ್ದೂರಿನ ಕಾಂಗ್ರೆಸ್ ಟಿಕೆಟ್ ಎಸ್ ಎಂ ಕೃಷ್ಣ ಅವರ ಸಹೋದರ ಪುತ್ರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಗುರುಚರಣ್ ಅವರಿಗೆ ಅಂತ ಎಲ್ಲ ಅನ್ಕೊಂಡಿದ್ರು ಆದರೆ ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿದ್ದ ಉದಯ್ ಗೌಡ ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗಿರ್ತಕ್ಕಂಥದ್ದು ಮಾಧ್ಯಮಗಳ ಮುಂದೆ ಇಲ್ಲ ನಾನು ಪಕ್ಷ ಸೇರಿದ್ದೇನೆ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ವೈಯಕ್ತಿಕವಾಗಿ ಟಿಕೆಟ್ ನನಗೆ ಅಂತ ಆಪ್ತರ ಬಳಿ ಹೇಳ್ತಾ ಇರ್ತಕ್ಕಂಥದ್ದು ಇದೀಗ ಮದ್ದೂರು ಕಾಂಗ್ರೆಸ್ನಲ್ಲಿ ಹೊಸ ರೀತಿಯ ಸಂಚಲನಕ್ಕೆ ಕಾರಣ ಆಗಿದೆ ಗುರುಚರಣ್ಣ ಗೆಲ್ಲಿಸಬೇಕು ಅಂತ ಈ ಹಿಂದೆ ಡಿ ಕೆ ಶಿವಕುಮಾರ್ ಮದ್ದೂರಿಗೆ ಭೇಟಿ ಕೊಟ್ಟಾಗ ಹೇಳ್ತಾ ಇದ್ರು ಎಲ್ರಿಗೂ ಗುರುಚರಣ್ಣ ಗೆಲ್ಲಿಸಬೇಕು ಅಂತ ಯಾಕೆಂದರೆ ದಿನೇಶ್ ಗೋಳಿಗೌಡ ಎಮ್ ಎಲ್ ಸಿ ಆಗಿದ್ದಾರೆ ಆ ಸಂದರ್ಭ ಕೂಡ ಗುರುಚರಣ್ ಗೆಲ್ಸಿ ಅಂತ ಕರೆ ಕೊಟ್ಟಿದ್ರು ನಂತರ ಮಧುಮಾದೇಗೌಡರು ಗೆದ್ದಾಗಲೂ ಸಹ ಆ ಟೈಮಲ್ಲೂ ಸಹ ಗುರುಚರಣ್ ಅವರ ಗೆಲ್ಲಿಸಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಆದರೆ ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಅದನ್ನು ಹೇಳಲಿಕ್ಕೆ ಹಿಂಜರಿಕೆ ಪಟ್ಟರು ಇದೀಗ ಉದಯ್ಗೌಡ ಕಾಂಗ್ರೆಸ್ ಸೇರ್ಪಡೆ ಗುರುಚರಣ್ ಪಾಳೆಯದಲ್ಲಿ ಒಂದು ರೀತಿಯ ಆತಂಕಕ್ಕೆ ಸಂಚಲನಕ್ಕೆ ಕಾರಣ ಆಗಿದೆ ಉದಯ್ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ್ರೆ ಗೆದ್ದೇ ಬಿಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇತ್ತು ಇದೀಗ ಟಿಕೆಟ್ ಕನ್ಫರ್ಮ್ ಆಗಿದೆ ಮದ್ದೂರಿನ ಬಾವಿ ಶಾಸಕರು ಉದಯ್ಗೌಡ ಅನ್ನೋ ರೀತಿಯ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಆದರೆ ಚುನಾವಣೆ ನಡೆದ ನಡೆದ ನಂತರ ಫಲಿತಾಂಶದಲ್ಲಿ ತೀರ್ಮಾನ ಆಗುತ್ತೆ ಆದರೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಅಲ್ಲಿ ಇದೀಗ ಈಗಾಗಲೇ ಅವ್ರು ಜೆ ಪಿಗೆ ಹೋಗ್ಬೋದು ಹಂಗೆಲ್ಲ ಚರ್ಚೆ ಇತ್ತು ಬಟ್ ಈಗ ಕಾಂಗ್ರೆಸ್ ಸೇರಿದ್ದಾರೆ ಪಿಯಿಂದ ಎಸ್ ಪಿ ಸ್ವಾಮಿಗೌಡಗೆ ಟಿಕೆಟ್ ಫಿಕ್ಸ್ ಬಿಕಾಸ್ ಉದಯಗೌಡ ಕಾಂಗ್ರೆಸ್ ಸೇರಿರೋದು ಹಾಗೆ ಜೆ ಡಿ ಎಸ್ನಿಂದ ಡಿ ಸಿ ತಮ್ಮಣ್ಣ ಹಾಲಿ ಶಾಸಕರು ಮಾಜಿ ಸಚಿವರು ಫಿಕ್ಸ್ ಈಗ ಕಾಂಗ್ರೆಸ್ನ ಗೊಂದಲ ಏನು ಟಿಕೆಟ್ ಯಾರಿಗೆ ಅಂತ ಉದಯಗೌಡರ

ಉದಯ್ಗೌಡಿಗೆ ಏನು ಕಾನ್ಫಿಡೆನ್ಸು ಅಂದರೆ ಏ ನಮಗೆ ವೋಟ್ ಇದೆ ವೋಟ್ ಬ್ಯಾಂಕ್ ಇದೆ ನಾನು ಮಾಡ್ತೀನಿ ಅಂತನೋ ಒಂದು ಕಾನ್ಫಿಡೆನ್ಸು ಕಾಂಗ್ರೆಸ್ ಪ್ಲಸ್ ಉದಯ್ಗೌಡ ಟಫ್ ಕಾಂಪಿಟೇಷನ್ ಬಿಟ್ವೀನ್ ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ ನಡುವೆ ಎಸ್ ಪಿ ಸ್ವಾಮಿಗೌಡ ಸಹ ಜೆ ಡಿ ಎಸ್ನ ಪ್ರಬಲ ನಾಯಕರಾಗಿದ್ದರು ಅವ್ರ ವೈಫ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆಗಿದ್ದರು ಜೆ ಡಿ ಎಸ್ನ ಜಿಲ್ಲಾ ಪಂಚಾಯತ್ ಮೆಂಬರ್ಗಳೆಲ್ಲ ಮದ್ದೂರಲ್ಲಿ ಬಿ ಜೆ ಪಿ ಸೇರ್ಕೊಂಡವ್ರೆ ಸೊ ತ್ರಿಕೋನ ಸ್ಪರ್ಧೆಗೆ ಕಾರಣ ಇದೆ ಮದ್ದೂರು ಅಂದರೆ ಸ್ವಾಮಿಗೌಡರು ಅಲ್ಲ ಉದಯ್ಗೌಡ್ರಿಗೇನು ಅಂದರೆ ನಾನು ಬಲ ಕಾಂಗ್ರೆಸ್ಸು ಬಲ ಇಬ್ಬರೂ ಸೇರಿ ದಿಗ್ವಿಜಯ ಗೆಲ್ತೀವಿ ಅನ್ನೋ ಲೆಕ್ಕಾಚಾರ ಸ್ವಾಮಿ ಉದಯ್ಗೌ ಉದಯ್ಗೌಡರು ಸ್ವಾಮಿ ಗೌಡ್ರು ನಾನು ಗೆಲ್ತೀನಿ ಉದಯ್ ಗೌಡ್ರ ವಿಚಾರವಾಗಿ ಕೆಲವೊಂದಿಷ್ಟು ನೆಗೆಟಿವ್ ಕಾಂಗ್ರೆಸ್ ನಲ್ಲಿ ಇದೆ ಅನ್ನೋ ಚರ್ಚೆ ಉದಯ್ ಗೌಡ್ರು ಸಮಿತಿ ಸರ್ಕಾರವನ್ನ ಬೀಳ್ಸಿದ್ರು ಕುಮಾರಸ್ವಾಮಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಕುಮಾರಸ್ವಾಮಿ ತುಂಬಾ ಸಲ ಹೇಳಿದಾರೆ ಅದನ್ನ ಅದಾದ ನಂತರ ಡಿ ಕೆ ಶಿವಕುಮಾರ್ ದುಡ್ಡಿರೋರ್ಗೆ ಮಾತ್ರ ಟಿಕೆಟ್ ಕೊಡ್ತೀನಿ ಅನ್ನೋ ತರ ಧೋರಣೆ ಮಾಡ್ತಾ ಇದಾರೆ

ಕುಮಾರಸ್ವಾಮಿಗೆ ಸರ್ಕಾರ ಬೆಳೆಸುದಿಲ್ಲ ಈಗ ಇವರೆಲ್ಲ ಡಿಕೆ ಸಿಪಿ ಯೋಗೇಶ್ವರ್ ಟೀಮ್ ಇವರಲ್ಲ ಉದಯ್ಗೌಡ ನಾರೇ ಈಗ ಸಿಪಿ ಯೋಗೇಶ್ವರ್ ಈಗ ಬಿಜೆಪಿ ಬಿಜೆಪಿ ಉದಯ್ಗೌಡ ಕಾಂಗ್ರೆಸ್ ಆಮೇಲೆ ಏನೋ ಸಕಲೇಶ್ವರದಲ್ಲೂ ಚರ್ಚೆ ಆಗ್ತಿತ್ತಂತೆ ನಾರವೇ ಸೋಮಶೇಖರ್ ಕೂಡ ಕಾಂಗ್ರೆಸ್ ಅಂತ ಕಾಂಗ್ರೆಸ್ಪುರಲ್ಲಿ ಹೋಗೋಣ ಇಲ್ಲಿ ಮಧುರ ಕತೆ ಈಗ ಉದಯ್ಗೌಡರ್ ಕಾಂಗ್ರೆಸ್ ಟಿಕೆಟ್ ಆದರೆ ಏನಾಗತ್ತೆ ಅನ್ನೋದೊಂದು ಪ್ರಶ್ನೆ ಇದೆ ಆದ್ರೆ ಟ್ರಯಾಂಗಲ್ ಫೈಟ್ ಆಗುತ್ತೆ ಗುರುಚರಣ್ ಕತೆ ಏನ್ ಮಾಡಕ್ ಸಾಧ್ಯ ಆಗತ್ತೆ ಏನೋ ಕುಟುಂಬದಲ್ಲಿ ಒತ್ತಡ ಆಯ್ತು ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಗುರುಚರಣ ಅಂದ್ರೆ ಇಲ್ಲ ಡಿ ಕೆ ಶಿವಕುಮಾರ್ ಮಾತಕ್ಕೆ ತಪ್ಪಲ್ಲ ಕೊಟ್ಟ ಮಾತನ್ನ ಡಿ ಕೆ ಶಿವಕುಮಾರ್ ತಪ್ಪೋದಿಲ್ಲ ಹ್ಮ್ ಅನ್ನೋದು ಗುರುಚರಣ್ ಅವರ ಭರವಸೆ ಹ್ಮ್ ಗ ಭರವಸೆ ಇದೆ ಕೊಟ್ಟ ಕೆ ಶಿವಕುಮಾರ್ ತಪ್ಪಲ್ಲ ಈ ಟಿಕೆಟ್ ಘೋಷಣೆ ಆಗೋರ್ಗು ನಮಗೆ ಇರುತ್ತೆ ಘೋಷಣೆ ಆದ್ಮೇಲೆ ನಮ್ಗೆ ಉಳಿಸ್ಕೋತರ ಬಿಡ್ತಾರ ಡಿ ಕೆ ಶಿವಕುಮಾರ್ ಬಿಟ್ಟರ ವಿಚಾರ ಬಟ್ ಉದಯ್ ಗೌಡರ ಕಾನ್ಫಿಡೆನ್ಸ್ ಇದೆ ಟಿಕೆಟ್ ನನಗೆ ಅಂತ ನೋಡಬೇಕು ಸದ್ಯಕ್ಕೆ ವೀಕ್ಷಕ್ರೆ ಮದ್ದೂರು ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲೋದ್ಯಾರ ಸ್ವಾಮಿಗೌಡ್ರ ಹಾಗೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ನಿಮ್ ಪ್ರಕಾರ ಗುರುಚರಣ್ ಅಥವಾ ಉದಯಗೌಡ ಕಾಮೆಂಟ್ ಮಾಡಿ ಹಾಗೆ ಮುಂದಿನ ಸರ್ಕಾರ ಯಾವ್ದು ಇರಬೇಕು ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ಕಾಮೆಂಟ್ ಮಾಡಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಅವ್ರ ಯಾವುದೇ ಪಾರ್ಟಿಲಿರಲಿ ಹೌದು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ಸೋ ಬಿ ಜೆ ಡಿ ಎಸ್ ಇಂಡಿಪೆಂಡೆಂಟು ಒಳ್ಳೆಯವರು ವಿಧಾನಸೌಧದಲ್ಲಿ ಕೂತ್ರೆ ಅದಕ್ಕೊಂದು ಅರ್ಥ ಸೊ ಹಾಗಾಗಿ ಸಜ್ಜನರನ್ನ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ